mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಈ ಟಾಪಿಕ್ ಬಗ್ಗೆ ನಾವು ಈ ಹಿಂದೆನೇ ವಿಡಿಯೋ ಮಾಡಿದ್ವಿ, ಬೇರೆ ಬೇರೆ ಚಾನೆಲ್ ಗಳು ಮಾಡಿದ್ದಾರೆ ತುಂಬಾ ಸಲ. ಆದರೆ ನಮ್ಮ ಕೆಲ ಆತ್ಮೀಯ ವೀಕ್ಷಕರು ಮತ್ತಷ್ಟು ಕ್ಲಾರಿಟಿ ಯೊಂದಿಗೆ ಸಂಪೂರ್ಣ ಮಾಹಿತಿ ಯೊಂದಿಗೆ ಇನ್ನೊಂದು ಡಿಟೇಲ್ಡ್ ವಿಡಿಯೋ ಮಾಡುವಂತೆ ಕೇಳಿದ್ರಿ. ಅದೇ ನೋಟ್ ಪ್ರಿಂಟ್ ವಿಚಾರ. ಸ್ನೇಹಿತರೆ, ದೇಶದ ಸರ್ಕಾರ ನೋಟನ್ನ ಪ್ರಿಂಟ್ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರನೆ. ಸರ್ಕಾರದ ಹತ್ತಿರ ನೋಟ್ ಪ್ರಿಂಟ್ ಮಾಡುವ ಮಷಿನ್ ಫ್ಯಾಕ್ಟರಿ ಎಲ್ಲ ಇದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತು. ಹಾಗಿದ್ರೂ ಕೂಡ ಸರ್ಕಾರಗಳು ಎರ್ರಾಬಿರಿ ನೋಟ್ ಪ್ರಿಂಟ್ ಮಾಡಿ ಜನರಿಗೆ ಹಂಚಿ ಎಲ್ಲರನ್ನ ಏಕಾಏಕಿ ರಾತ್ರಿ ರಾತ್ರಿ ಶ್ರೀಮಂತರನ್ನಾಗಿ ಯಾಕೆ ಮಾಡಲ್ಲ? ಎಲ್ಲರ ಜೇಬಿಗೆ ತಂದು ದುಡ್ಡು ಯಾಕೆ ಹಾಕಲ್ಲ? ಮಷಿನ್ ಇದೆ, ಪೇಪರ್ ಇದೆ, ಯಾಕೆ ಪ್ರಿಂಟ್ ಹೊಡೆಯಲ್ಲ? ಎಲ್ಲರ ಬಳಿ ಲೆಕ್ಕ ಇಲ್ದಿರೋಷ್ಟು ದುಡ್ಡು ಬಂದು ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಕತೆ? ಅವಾಗ ಪ್ರತಿಯೊಬ್ಬರು ಶ್ರೀಮಂತರಾಗಿ ಪ್ರತಿಯೊಬ್ಬರು ಅಂಬಾನಿ ಅಂತಾದ್ರೆ ಆಗ ಏನಾಗುತ್ತೆ? ನೀವು ಅನ್ಕೋಬಹುದು ಹಾಗೇನಾದ್ರೂ ಆದ್ರೆ ಜಗತ್ತಲ್ಲಿ ಬಡವರೇ ಇರೋದಿಲ್ಲ ಅಂತ. ಯಾರು ಕೆಲಸನೇ ಮಾಡಬೇಕಾಗಿಲ್ಲ, ಎಲ್ಲರೂ ಆರಾಮಾಗಿರ್ಬೋದು, ರಸ್ತೆಗಳಲ್ಲೆಲ್ಲ ಭಿಕ್ಷುಕರೇ ಇರೋದಿಲ್ಲ, ಈ ದೇಶದಲ್ಲಿ ಸ್ಲಮ್ಮೇ ಇರೋದಿಲ್ಲ, ಗುಡಿಸಲುಗಳೇ ಇರೋದಿಲ್ಲ ಅಂತ. ಆದರೆ ಒಂದು ನಿಮಿಷ ತಡೀರಿ, ಜಾಸ್ತಿ ಕನಸು ಕಾಣಬಾರ್ದು ನಾವು. ಯಾಕೆ ಅಂದರೆ ಅನ್ಲಿಮಿಟೆಡ್ ದುಡ್ಡು ಪ್ರಿಂಟ್ ಮಾಡಿದರೆ ಉಂಟಾಗುತ್ತೆ ಅತಿ ದೊಡ್ಡ ಹಾಹಾಕಾರ. ಹೌದು, ಮಷೀನ್ ಇದೆ, ಅಧಿಕಾರ ಇದೆ ಅಂತ ಯಾವುದೇ ದೇಶ ತನ್ನ ಮನಸ್ಸಿಗೆ ತೋಚದ ಹಾಗೆ ದುಡ್ಡನ್ನು ಪ್ರಿಂಟ್ ಮಾಡೋ ಹಾಗಿಲ್ಲ. ಪ್ರಿಂಟ್ ಮಾಡಿದರೆ ಏನಾಗುತ್ತೆ ಅಂತ ನಾವು ನಂತರ ಹೇಳ್ತೀವಿ. ಅದಕ್ಕೂ ಮೊದಲು ಯಾಕೆ ಪ್ರಿಂಟ್ ಮಾಡಬಾರ್ದು ಅನ್ನೋದನ್ನು ನಿಮಗೆ ಹೇಳ್ತೀವಿ ನೋಡಿ. ನೋಟ್ ಪ್ರಿಂಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ, ಅದೇ GDP ಇಸ್ ಈಕ್ವಲ್ ಟು ಕರೆನ್ಸಿ ಅಂತ. ಪ್ರತಿಯೊಂದು ದೇಶದ GDPಗೆ ಸರಿಸಮನಾಗಿ ಕರೆನ್ಸಿಯನ್ನು ಪ್ರಿಂಟ್ ಮಾಡಬೇಕು. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪತ್ತಿಯಾಗುವ ಎಲ್ಲ ರೀತಿಯ ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತವೇ GDP. ಸರಕು ಮತ್ತು ಸೇವೆಗಳು ಅಂದರೆ ಉದಾಹರಣೆಗೆ ಇದರಲ್ಲಿ ಕಾರು, ಬೈಕು ಇತ್ಯಾದಿ ಆಟೋಮೊಬೈಲ್ ಸರಕುಗಳು, ಜನ ದಿನ ಬಳಸುವ ಆಹಾರ ಸಾಮಗ್ರಿ, ಸೋಪು, ಪೇಸ್ಟು ಇತ್ಯಾದಿ, ಜೊತೆಗೆ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು, ಎಜುಕೇಷನ್ ಸೇವೆಗಳು ಎಲ್ಲವೂ ಬರ್ತವೆ. ಇವೆಲ್ಲವೂ ಸೇರಿ ಒಂದು ದೇಶದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಬಿಸ್ನೆಸ್ ಆಗುತ್ತೋ ಅದರ ಒಟ್ಟು ಮೊತ್ತವನ್ನು ಅದನ್ನು ಮೀರಿ ನೋಟನ್ನು ಪ್ರಿಂಟ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಮಾಡಿದ್ರೆ ಜನರ ಬಳಿ ಬೇಜಾನ್ ದುಡ್ಡಿರುತ್ತೆ ಕೈಯಲ್ಲಿ, ಆದರೆ ಅದಕ್ಕೆ ತಕ್ಕ ಹಾಗೆ ಖರೀದಿ ಮಾಡೋಕ್ಕೆ ಸರಕು ಮತ್ತು ಸೇವೆಗಳೇ ಇರೋದಿಲ್ಲ. ಆಗ ಆ ದುಡ್ಡಿನ ಬೆಲೆನೇ ಕುಸಿದು ಹೋಗುತ್ತೆ. ವಸ್ತುಗಳ ಬೆಲೆ ವಿಪರೀತ ಏರಿಕೆಯಾಗಿ ದೇಶದ ಒಳಗೆ ಆಗ ಅಂತರ್ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಲೆ ಏರಿಕೆ ಯಾವ ಕಾರಣಕ್ಕಾಗಿ ಆಗುತ್ತೆ ಅಂದರೆ ಮಾರ್ಕೆಟ್ನಲ್ಲಿ ಐಟಮ್ಸ್ ತುಂಬ ಕಮ್ಮಿ ಇರುತ್ತೆ. ಯಾಕೆ ಹೇಳಿ, GDPಗಿಂತ ಜಾಸ್ತಿ ನೋಟ್ ಪ್ರಿಂಟ್ ಮಾಡಿ ಆಗಿರುತ್ತಲ್ಲ ನಾವು. ಹೀಗಾಗಿ ಉತ್ಪನ್ನ ಅಷ್ಟೇ ಇರುತ್ತೆ, ನೋಟ್ಸ್ ಜಾಸ್ತಿ ಇರುತ್ತೆ, ಜನರ ಕೈಯಲ್ಲಿ ವಿಪರೀತ ದುಡ್ಡಿರುತ್ತೆ. ಆಗ ಜನ ಎಕ್ಸ್ಟ್ರಾ ದುಡ್ಡಿದೆ ಖರೀದಿ ಮಾಡೋಕ್ಕೆ ಮುಗಿ ಬೀಳ್ತಾರೆ, ಡಿಮಾಂಡ್ ಹೆಚ್ಚಾಗುತ್ತೆ. ಜಾಸ್ತಿ ದುಡ್ಡು ಕೊಟ್ಟಾದರೂ ಪರವಾಗಿಲ್ಲ, ಪರ್ಚೇಸ್ ಮಾಡ್ತೀವಿ ಅಂತ ಜನ ಮುಗಿ ಬೀಳ್ತಾರೆ. ಆಗ ಮಾರೋರು ಬೆಲೆ ಏರಿಕೆ ಮಾಡ್ತಾರೆ. ತಗೊಳ್ಳೋರು ಜಾಸ್ತಿ ಜನ ಇದ್ದಾರೆ, ಮಾರೋನ್ ಒಬ್ಬನೇ ಇರೋದು, ಐಟಮ್ ಒಂದೇ ಇರೋದು, ಅವಾಗ ಏನು ಮಾಡ್ತಾನೆ, ಜಾಸ್ತಿ ಬೆಲೆಗೆ ಮಾರೋದು ಶುರುವಾಗುತ್ತೆ, ಬೆಲೆ ಏರಿಕೆಯಾಗುತ್ತೆ. ಹೊರಗಿನ ದೇಶಗಳು ಕೂಡ ನಮ್ಮ ದೇಶದ ಕರೆನ್ಸಿಯನ್ನು ನಂಬೋದಿಲ್ಲ. ಇದನ್ನು ಒಂದು ಉದಾಹರಣೆ ಮೂಲಕ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡ್ತೀವಿ ನೋಡಿ. ಭಾರತದ ಬಳಿ 100 ರೂಪಾಯಿದೊಂದು ನೋಟ್ ಇದೆ. 1 kg ಶೇಂಗಾ ಬೀಜ ಉತ್ಪತ್ತಿ ಮಾಡಿದ್ದೀವಿ ನಾವು ನಮ್ಮ ದೇಶದಲ್ಲಿ. ಪಕ್ಕದ ಯಾವುದೋ ದೇಶ, ಅವು ಬಾಂಗ್ಲಾದೇಶ ಅಂತ ಅನ್ಕೊಳ್ಳಿ, ಯಾವುದೇ ಒಂದು ದೇಶ, ಉದಾಹರಣೆಗೆ ಬಾಂಗ್ಲಾದೇಶ ಅಂತ ಅನ್ಕೊಳ್ಳಿ. ನಾವೀಗ 1 kg ರಾಗಿ ತಗೋಬೇಕು ಅವ್ರ ಹತ್ರ. ಬಾಂಗ್ಲಾದೇಶ ನಮಗೆ ರಾಗಿ ಕೊಡುತ್ತೆ 100 ರೂಪಾಯಿ ರೇಟು ಅಂತ ಹೇಳುತ್ತೆ ಅಂತ ಅನ್ಕೊಳ್ಳಿ. ಆಗ ಭಾರತ ತನ್ನ 100 ರೂಪಾಯಿ ನೋಟನ್ನು ಕೊಡುತ್ತೆ, ರಾಗಿ ತಗೊಳುತ್ತೆ, ವ್ಯಾಪಾರ ಆಯ್ತು. ಈಗ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಮತ್ತೆ ಬಾಂಗ್ಲಾದೇಶ ಬರುತ್ತೆ, ನಮಗೊಂದು ಕೆಜಿ ಶೇಂಗಾ ಬೇಕಾಗಿತ್ತು ಕೊಡಿ ಅಂತ ಕೇಳುತ್ತೆ. ಆಗ ನಮ್ಮ ಹತ್ರ ಶೇಂಗಾ ಇತ್ತಲ್ಲ, ಅದನ್ನು ಕೇಳುತ್ತೆ. ಸೊ ನಾವು 100 ರೂಪಾಯಿ ಚಾರ್ಜ್ ಮಾಡಿ ಆ ಶೇಂಗಾವನ್ನು ಅವ್ರಿಗೆ ಕೊಡ್ತೀವಿ. 100 ರೂಪಾಯಿ ಅವರು ಬೆಳಿಗ್ಗೆ ತೊಗೊಂಡಿರ್ತಾರಲ್ಲ, ನಮ್ಮ ಹತ್ರ ಅದನ್ನು ವಾಪಸ್ ಕೊಡ್ತಾರೆ, ಶೇಂಗಾ ತಗೊಂಡು ಹೋಗ್ತಾರೆ. ಆದರೆ ಒಂದು ವೇಳೆ ನಾವು ನಮ್ಮ ನೋಟನ್ನು ದೇಶಗಳಿಗೆ ಕೊಟ್ಟಿದ್ದೀವಿ, ಆದರೆ ಅದನ್ನು ಅವರು ವಾಪಸ್ ಕೊಟ್ಟು ಬೇರೆ ಏನಾದರೂ ಸರಕು ಕೇಳಿದಾಗ ಕೊಡೋಕ್ಕೆ ನಮ್ಮ ಹತ್ರ ಸರಕೇ ಇಲ್ಲ ಅಂದರೆ, ಶೇಂಗಾ ಬೀಜನೇ ಇಲ್ಲ ಅಂದರೆ, ಆಗ ಆ ದುಡ್ಡು ವಿಶ್ವಾಸ ಕಳ್ಕೊಳ್ಳುತ್ತೆ, ಆ 100 ರೂಪಾಯಿ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಈ ದುಡ್ಡನ್ನು ಇವರು ಸುಮ್ಮನೆ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದಾರೆ, ಇವ್ರ ಹತ್ರ ಇದಕ್ಕೆ ಬೆನ್ನೆಲುಬಾಗಿ ಉತ್ಪನ್ನಗಳೇ ಇಲ್ಲ ಅನ್ನೋ ಸಂದೇಶ ಹೋಗುತ್ತೆ. ಯಾರು ನಮ್ಮ ಕರೆನ್ಸಿಯನ್ನು ಮುಟ್ಟದೇ ಇಲ್ಲ, ತಗೊಳ್ಳೋದೇ ಇಲ್ಲ ಟ್ರಾನ್ಸಾಕ್ಷನಲ್ಲಿ. ಹೀಗಾಗಿ ಪ್ರತಿಯೊಂದು ದೇಶವು ತನ್ನ GDPಗಿಂತ ಹೆಚ್ಚು ದುಡ್ಡನ್ನು ಪ್ರಿಂಟ್ ಮಾಡೋ ಹಾಗಿಲ್ಲ. ಇದು ಸಣ್ಣ ಉದಾಹರಣೆಯನ್ನು, ದೊಡ್ಡ ತುಂಬ ಕಾಂಪ್ಲೆಕ್ಸ್ ವಿಚಾರ, ಸರಳವಾಗಿ ಅರ್ಥ ಮಾಡಿಸೋಕೆ ಈ ಉದಾಹರಣೆ ಕೊಟ್ಟು ನಿಮಗೆ ಹೇಳಿರುವಂಥದ್ದು. ಈ ಹಿಂದೆ ಜರ್ಮನಿ ಮತ್ತು ಜಿಂಬಾಬ್ವೆ ದೇಶಗಳು ವಿಪರೀತ ನೋಟ್ ಪ್ರಿಂಟ್ ಮಾಡೋ ಸಾಹಸಕ್ಕೆ ಕೈ ಹಾಕಿ ಭಾರಿ ಹೊಡೆತ ತಿನ್ನಿದ್ದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ.
ಇನ್ನು ಭಾರತದಲ್ಲಂತೂ RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೆ. ಅಂದೊಂದಿತ್ತು ಕಾಲ ಚಿನ್ನವೇ ನೋಟುಗಳ ಜೀವಾಳ, ಅದೇ ಗೋಲ್ಡ್ ಸ್ಟ್ಯಾಂಡರ್ಡ್ ಮಾನಿಟರಿ ಸಿಸ್ಟಮ್. ಹೌದು, ಈಗ GDP ಆಧಾರದಲ್ಲಿ ನೋಟುಗಳ ಪ್ರಿಂಟಿಂಗ್ ನಡೀತಾ ಇದೆ. ಆದರೆ ಇದಕ್ಕೂ ಮೊದಲು ಚಿನ್ನದ ಸಂಗ್ರಹದ ಆಧಾರದ ಮೇಲೆ ನೋಟುಗಳ ಪ್ರಿಂಟಿಂಗ್ ಆಗ್ತಾ ಇತ್ತು. ಒಂದು ದೇಶದ ಬಳಿ ಎಷ್ಟು ಚಿನ್ನ ಸ್ಟಾಕ್ ಇದೆಯೋ ಅದಕ್ಕೆ ಸಮನಾಗಿ ಮಾತ್ರ ಆ ದೇಶ ನೋಟ್ ಪ್ರಿಂಟ್ ಮಾಡಬೇಕಾಗಿತ್ತು. ಮೇಲೆ ಹೇಳಿದ ಶೇಂಗಾ ಬದಲಿಗೆ ಆ ಜಾಗದಲ್ಲಿ ಗೋಲ್ಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೆ. ಚಿನ್ನದ ಸಪೋರ್ಟ್ ಇಲ್ಲದೆ ನೋಟ್ ಪ್ರಿಂಟ್ ಮಾಡಿದರೆ ಅದಕ್ಕೆ ಮೌಲ್ಯನೇ ಇರ್ತಿರ್ಲಿಲ್ಲ. ಈಗ ಈ ಸಿಸ್ಟಮ್ ಅನ್ನ ಯಾವ ದೇಶನೂ ಬಳಸ್ತಾ ಇಲ್ಲ. ಇದನ್ನ ಬ್ರಿಟನ್ 1931ರಲ್ಲಿ ಸ್ಟಾಪ್ ಮಾಡ್ತು. ನಂತರ 1933ರಲ್ಲಿ ಅಮೆರಿಕ ಕೂಡ ಈ ಪದ್ಧತಿಯಿಂದ ಹೊರಬರೋಕ್ ನಿಧಾನಕ್ಕೆ ಆರಂಭ ಮಾಡ್ತು. 1973ರಲ್ಲಿ ಅಮೆರಿಕ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಮಾನಿಟರಿ ಸಿಸ್ಟಮ್ನ ಅಲ್ಪ ಸ್ವಲ್ಪ ನಿಯಮಗಳಿದ್ದನ್ನು ಕೂಡ ಪೂರ್ತಿ ತೆಗೆದು ಹಾಕ್ತು. ಕ್ಲಾಸಿಕಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಮೊದಲ ಮಹಾಯುದ್ಧಕ್ಕೂ ಮೊದಲಂತೂ ಅಂತಾರಾಷ್ಟ್ರೀಯ ವ್ಯಾಪಾರ ಆದಾಗ ಮಾರೋರು ಕೊಳ್ಳೋರು ಬಳಿ 1 ಕೋಟಿ ವ್ಯಾಪಾರ ಮಾಡಿದ್ರೆ, ಉದಾಹರಣೆಗೆ ನಂಬರ್ ಇದು, 1 ಕೋಟಿ ವ್ಯಾಪಾರ ಮಾಡಿದ್ರು ಅಂದ್ಕೊಳ್ಳಿ, ಆಗ 1 ಕೋಟಿ ದುಡ್ಡನ್ನ ನೋಟಿನಲ್ಲಿ ತಗೊಳ್ತಿರ್ಲಿಲ್ಲ. ಐಟಮ್ ಅನ್ನ ಮಾರದವರು ತಗೊಂಡವ್ರ ಹತ್ರ ದುಡ್ಡು ತಗೋಬೇಕಾಗಿತ್ತಲ್ಲ, ನೋಟಲ್ಲಿ ತಗೋತಾ ಇರಲಿಲ್ಲ. ಬದಲಾಗಿ ಆ 1 ಕೋಟಿ ಬೆಲೆ ಬಾಳುವಷ್ಟು ಗೋಲ್ಡೇ ಕೊಡಬೇಕಾಗಿತ್ತು. ಇದರ ಪರಿಣಾಮ ಆಗ ಶ್ರೀಮಂತ ರಫ್ತು ಮಾಡೋ ರಾಷ್ಟ್ರಗಳು ಈ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಇಂತಹ ಆಗಿನ ಕಾಲದ ಶಕ್ತಿಶಾಲಿ ರಾಷ್ಟ್ರಗಳು ಈ ಥರ ಆಮದು ಮಾಡಿಕೊಳ್ಳೋ ದೇಶಗಳಿಂದ ಗೋಲ್ಡನ್ನು ಹೀರಿ ಹೀರಿ ಸೆಳ್ಕೊಂಬಿಟ್ವು. ಇದನ್ನು ಕ್ಲಾಸಿಕಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೆಯಲಾಗ್ತಾ ಇತ್ತು. ಆದರೆ 20ನೇ ಶತಮಾನದ ಅರ್ಧ ಭಾಗ ದಾಟುವಷ್ಟರಲ್ಲಿ ಎಲ್ಲ ದೇಶಗಳು ಈ ಗೋಲ್ಡ್ ಸ್ಟ್ಯಾಂಡರ್ಡ್ನಿಂದಾನೇ ಸಂಪೂರ್ಣವಾಗಿ ಆಚೆ ಬಂದ್ವು. ಯಾಕಂದರೆ ಚಿನ್ನ ಇಲ್ಲದೆ ನೋಟ್ ಪ್ರಿಂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲದ ಕಾರಣ ಆರ್ಥಿಕತೆಯ ಅಗತ್ಯಕ್ಕೆ ತಕ್ಕ ಹಾಗೆ ದುಡ್ಡನ್ನು ಪೂರೈಕೆ ಮಾಡೋದು ಕಷ್ಟ ಆಯಿತು. ಆಗ ರೂಪುಗೊಂಡಿದೆ ಫಿಯೆಟ್ ಮನಿ ಕಾನ್ಸೆಪ್ಟ್. ಫಿಯೆಟ್ ಮನಿ, ಫಿಯೆಟ್ ಅನ್ನೋ ಶಬ್ದ ಹುಟ್ಟಿದ್ದು ಫಿಯರಿ ಅನ್ನೋ ಲ್ಯಾಟಿನ್ ಶಬ್ದದಿಂದ. ಇದರ ಅರ್ಥ ಸರ್ಕಾರಿ ಆದೇಶ ಅಥವಾ ಶಾಸನ ಅಂತ. ಸರ್ಕಾರ ಆದೇಶ ಮತ್ತು ಶಾಸನದ ಆಧಾರದ ಮೇಲೆ ಪೇಪರ್ ದುಡ್ಡು ಪ್ರಿಂಟ್ ಮಾಡೋದೇ ಫಿಯೆಟ್ ಮನಿ. ಸರ್ಕಾರಗಳು ಈಗ ತಮ್ಮ ದೇಶದ ಆರ್ಥಿಕತೆಯ ಶಕ್ತಿಗೆ ಅನುಸಾರ ನೋಟ್ ಪ್ರಿಂಟ್ ಮಾಡ್ತಾ ಇವೆ. ಭಾರತದ ರೂಪಾಯಿ, ಅಮೆರಿಕದ ಡಾಲರ್ ಇವೆಲ್ಲವೂ ಫಿಯೆಟ್ ಮನಿಗೆ ಉದಾಹರಣೆಗಳೇ. ಮಿನಿಮಮ್ ರಿಸರ್ವ್ ಸಿಸ್ಟಮ್. ಭಾರತದಲ್ಲಿ ಸರ್ಕಾರ ಅಂದರೆ ನೇರವಾಗಿ ಕೇಂದ್ರ ಸರ್ಕಾರನೇ ನೋಟ್ ದುಡ್ಡನ್ನು ಪ್ರಿಂಟ್ ಮಾಡೋದಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಕೆಲಸ ಮಾಡುತ್ತೆ. ಕೇವಲ 1 ರೂಪಾಯಿಯನ್ನು ಮಾತ್ರ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಪ್ರಿಂಟ್ ಮಾಡುತ್ತೆ. ಉಳಿದೆಲ್ಲ ದುಡ್ಡನ್ನು RBI ಪ್ರಿಂಟ್ ಮಾಡುತ್ತೆ. ಆದರೆ 1956ರಿಂದ ಭಾರತ ಮಿನಿಮಮ್ ರಿಸರ್ವ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದೆ. ಈ ಸಿಸ್ಟಮ್ನಲ್ಲಿ RBI ಮಿನಿಮಮ್ 200 ಕೋಟಿ ಆಸ್ತಿಯನ್ನು ಮೇಂಟೈನ್ ಮಾಡಬೇಕು. ಹೆಂಗೆ? 115 ಕೋಟಿ ಗೋಲ್ಡ್ ರೂಪದಲ್ಲಿ ಹಾಗೂ ಉಳಿದ 85 ಕೋಟಿ ವಿದೇಶಿ ಕರೆನ್ಸಿಗಳ ರೂಪದಲ್ಲಿ ಇಟ್ಕೊಂಡಿರಬೇಕು. 200 ಕೋಟಿ ಈಗಿನ ಕಾಲದಲ್ಲಿ ಒಂದು ದೇಶಕ್ಕೆ, ಭಾರತದಂಥ ದೇಶಕ್ಕೆ ಚಿಲ್ಲರೆ ದುಡ್ಡು. ಆದ್ರೂ ವಿಶ್ವಾಸದ ಪ್ರತೀಕವಾಗಿ ಒಂದು ಟೋಕನ್ ಆಫ್ ಕಾನ್ಫಿಡೆನ್ಸ್ ರೀತಿಯಲ್ಲಿ ಇದನ್ನು ಫಾಲೋ ಮಾಡಲಾಗುತ್ತೆ. ಭಾರತದಲ್ಲಿ ನೋಟು ಎಲ್ಲಿ ಪ್ರಿಂಟ್ ಆಗುತ್ತೆ? ಹೌದು ಫ್ರೆಂಡ್ಸ್, ಭಾರತದಲ್ಲಿ ನೋಟ್ ಎಲ್ಲಿ ಪ್ರಿಂಟ್ ಆಗುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು. ಆದರೆ ಪೇಪರ್ ಎಲ್ಲಿಂದ ಬರುತ್ತೆ? ಈ ರೀತಿ ನಾನಾ ರೀತಿಯ ಕ್ವೆಶನ್ಸ್, ಅದಕ್ಕೆ ನಾವು ಉತ್ತರವನ್ನು ನೀಡ್ತೀವಿ. ಭಾರತದಲ್ಲಿ ಒಟ್ಟು 4 ಕಡೆ ನೋಟುಗಳನ್ನು ಪ್ರಿಂಟ್ ಮಾಡಲಾಗುತ್ತೆ. 1, ಮೈಸೂರಿನ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ 2000 ರೂಪಾಯಿಯ ನೋಟುಗಳನ್ನು ಪ್ರಿಂಟ್ ಮಾಡಲಾಗ್ತಾ ಇದೆ. ಇನ್ನೊಂದು ಪಶ್ಚಿಮ ಬಂಗಾಳದ ಸಲ್ಬೋನಿಯಲ್ಲಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಇನ್ನೊಂದು ಮಧ್ಯಪ್ರದೇಶದ ದೇವಾಸ್ನಲ್ಲಿರುವ ಬ್ಯಾಂಕ್ ನೋಟ್ ಪ್ರೆಸ್, ಇಲ್ಲಿ 10, 50 ಮತ್ತು 500 ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡಲಾಗ್ತಾ ಇದೆ. ಏನು ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಕರೆನ್ಸಿ ನೋಟ್ ಪ್ರೆಸ್, ಹಾಗೆ ಏನು ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾಗಳಲ್ಲಿರುವ ದೇಶದ 4 ನಾಣ್ಯಗಳನ್ನು ಮುದ್ರಿಸುವ ಟಂಕಸಾಲೆಗಳಿವೆ. ನೋಟು ಪ್ರಿಂಟ್ ಮಾಡೋಕ್ಕೆ ಬೇಕಾದ ಪೇಪರ್ಗಳನ್ನು ಒಂದಷ್ಟು ಭಾರತದಲ್ಲಿ ಉತ್ಪಾದನೆ ಮಾಡಿದ್ರೆ ಇನ್ನೊಂದಷ್ಟನ್ನು ವಿದೇಶಗಳಿಂದ ತರಿಸ್ಕೊಳ್ಳಲಾಗುತ್ತೆ. ಮೇಲೆ ಹೇಳಿದ ಮುದ್ರಣಾಲಯಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ವಿಶೇಷವಾದ ಇಂಕ್ ಬಳಸಿ ನೋಟುಗಳನ್ನು ಮುದ್ರಿಸಿ RBIಗೆ ಕಳಿಸ್ಕೊಡ್ಲಾಗುತ್ತೆ. ಏನಾದರೂ ಡ್ಯಾಮೇಜ್ ನೋಟುಗಳಿದ್ರೆ ಅವುಗಳನ್ನು ಚೆಕ್ ಮಾಡಿ ವಾಪಸ್ ಮುದ್ರಣಾಲಯಕ್ಕೆ ಕಳಿಸ್ಕೊಡ್ಲಾಗುತ್ತೆ ಮತ್ತು ಅವುಗಳ ಬದಲಿಗೆ ಹೊಸ ನೋಟುಗಳನ್ನು ಪ್ರಿಂಟ್ ಮಾಡಲಾಗುತ್ತೆ. ಪ್ರಿಂಟ್ ಮಾಡಿದ ನೋಟು ನಮ್ಮ ಕೈಗೆ ಬರುವುದು ಹೇಗೆ? ದೇಶದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ 18 ಬ್ರಾಂಚ್ಗಳಿವೆ. ಅಹಮದಾಬಾದ್, ಬೆಂಗಳೂರು, ಬೈಲಾಪುರ್, ಚೆನ್ನೈ, ಚಂಡೀಗಢ್, ಭೋಪಾಲ್, ಜೈಪುರ್, ಹೈದರಾಬಾದ್, ಗುವಾಹಟಿ, ಕೋಲ್ಕತ್ತಾ, ಕಾನ್ಪುರ್, ಜಮ್ಮು, ಮುಂಬೈ, ನಾಗ್ಪುರ, ಪಟ್ನಾ, ತಿರುವನಂತಪುರಂ, ಭುವನೇಶ್ವರ, ಲಕ್ನೋ.
ಎಲ್ಲಕ್ಕಿಂತ ಮೊದಲು ನೋಟುಗಳು ಆರ್ ಬಿ ಐನ ಆಫೀಸ್ಗಳನ್ನು ತಲುಪ್ತವೆ. ನಂತರ ಅಲ್ಲಿಂದ ವಿವಿಧ ಬ್ಯಾಂಕುಗಳಿಗೆ ರವಾನೆಯಾಗುತ್ತೆ. ಅಲ್ಲಿಂದ ನೇರವಾಗಿ ಜನರ ಕೈಗೆ, ಅಂದರೆ ನಮ್ಮ ನಿಮ್ಮ ಕೈಗೆ ದುಡ್ಡು ಬರುತ್ತೆ. ಸೊ ಫ್ರೆಂಡ್ಸ್, ಈಗ ನಿಮಗೆ ನೋಟುಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿ ಸಿಕ್ಕಿದೆ. ನಿಮ್ಮ ಎಲ್ಲ ಅನುಮಾನಗಳು ಈ ವಿಡಿಯೋದಿಂದ ಪರಿಹಾರ ಆಗಿದೆ ಅಂತ ಅನ್ಕೋತೀವಿ. ಸೊ ಈ ನಾಲೆಜನ್ನು ನೀವು ಮಾತ್ರ ಇಟ್ಕೊಳ್ಳದೆ ಎಲ್ಲರಿಗೂ ಶೇರ್ ಮಾಡಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇಂತಹ ಮತ್ತಷ್ಟು ಮಸ್ತ್ ಮಸ್ತ್ ಮಾಹಿತಿಗೆ mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.